ಸಬ್ಸ್ಕ್ರೈಬ್ ಅನ್ನವ ಸಬ್ಸ್ಕ್ರೈಬ್ ಹೇಳೋ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಎಷ್ಟನೇ ಕ್ಲಾಸ್ ಓದಿರೋದು ಅಂತ ನೆಕ್ಸ್ಟ್ ನಮ್ಮ ಮೂವ್ ಎಷ್ಟನೇ ಕ್ಲಾಸ್ ಓದಿರೋದು ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳಿಸ್ತೀನಿ. ಮತ್ತೆ ಸ್ಕೂಲಿಗೆ ಕಳ್ಸಿದ್ರು ನಮ್ಮ ತಾತಾರ್ಮಲ್ಲಿ, ಆದ್ರೆ ಯಾರ್ದೋ ಮನೇಲಿ ಇದ್ದು ಬೆಲ್ಲೊಡ್ದಾಗ ಮಂತಕ್ ಹೋಗೋದು. ಈಗ ಫಸ್ಟ್ ಸೀಟ್ ಮನೆ ಕಟ್ಟಬೇಕು ಅನ್ಕೊಂಡಿದ್ದ ಇಲ್ಲಿ. ನಾನು ಸೀಟ್ ಮನೆ ಹಾಕೋಣ, ಇನ್ನೇನು ಮನೆ ಕಟ್ಟಿ ನಾನು ಹಿಂಗೆ ಮೋಲ್ಡ್ ಹಾಕಿ ಮನೆ ಕಟ್ತೀನಿ ಅಂತ ನನ್ನ ಕನಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಯಾವಾಗಿತ್ತು ಇಲ್ಲೆಲ್ಲ ಹೊಲ ಮಾಡೋರು, ಏನು ಇರಲಿಲ್ಲ. ನಾನು ಅಯ್ಯೋ ಇಲ್ಲಿ ತಗೊಂಡ್ರೆ ಏನು ಇಂಪ್ರೂವ್ ಆಯ್ತದೆ, 14 ವರ್ಷ ಆಯಿತು ಇದು ತಗೊಂಡು. ಅಂದರೆ ಎಷ್ಟನೇ ಇಸ್ವಿಲ್ ತಗೊಂಡಿದ್ದು? 14 ವರ್ಷ ಅಂದರೆ ಎಷ್ಟು 8 ಲಕ್ಷಕ್ಕೆ ತಗೊಂಡಿದ್ದು. ಆವಾಗ ತಗೊಂಡಿದ್ದು ನಾನು ರಿಜಿಸ್ಟ್ ಎಲ್ಲ ಸೇರಿ 4 ಲಕ್ಷ. ಅಷ್ಟು ದುಡ್ಡು ಹಂಚಕ್ಕೆ ನನಗೆ ತುಂಬಾ ಕಷ್ಟ. ಆವಾಗ ಏನು ಕೆಲಸ ಮಾಡ್ತಿದ್ದೆ? ಗಾರ್ಮೆಂಟ್ಸಲ್ಲಿ ಹೂವು ಕಟ್ಟೀನಿ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೀನಿ. ನಮ್ಗೆ ಯಾರು ಸಹಾಯ ಮಾಡೋರೇ ಇರಲಿಲ್ಲ, ಅಷ್ಟು ಕಷ್ಟ ಇತ್ತು. ಏನೋ ನಮ್ಮ ಅಪ್ಪರ ಮನೇಲಿ ಸ್ವಲ್ಪ ನಮಗೆ ಇದು ಮಾಡಿದ್ರು, ಅಷ್ಟರಲ್ಲಿ ಇದನ್ನ ತಗೊಂಡು. ಅಂದರೆ ಎಷ್ಟು? 4 ಲಕ್ಷ. ರಿಜಿಸ್ಟ್ರು 50,000 ಅವಾಗ ಇತ್ತು. ಇದನ್ನ ತಗೊಂಡಿದ್ದು ನಾನು ಎಷ್ಟು 4 ಲಕ್ಷಕ್ಕೆ, ಒಟ್ಟೆ ಎಲ್ಲ ಸೇರಿ 4.5 ಲಕ್ಷ. ಅಷ್ಟೂ ನನ್ನ ಕೈಲಿ ಹೊಂಚಕ್ಕೆ ಆಗ್ದಲೇ ಬಡ್ಡಿ ಸಾಲ ಮಾಡಿ ಏನೋ ಇದೊಂದು ಚೂರು ಉಳಿಸ್ಕೊಬೇಕು ಅನ್ನೋ ಒಂದು ಆಟಕ್ಕೋಸ್ಕರ ಸಾಧನೆ ಮಾಡಿ ತೊಗೊಂಡೆ. ಅವಾಗ ಯಾರು ನಮ್ಮನ್ನು ಮನೇಲಿರೋರು ನಮಗೆ ದುಡ್ಡು ಯಾರು ನಮಗೆ ನನ್ನ ಕೈ ಹಿಡ್ದವರು ಸಹಾಯ ಮಾಡಲಿಲ್ಲ. ಅವ್ರ ಇವ್ರ ಕೈ ಕಾಲು ಹಿಡಿದು ಮಾಡ್ಕೊಂಡಿಕ್ಕೆ ಇವತ್ತು. ಈಗ ಫಸ್ಟು ಸೀಟ್ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದ ಇಲ್ಲಿ. ನಾನು ಸೀಟ್ ಮನೆ ಹಾಕೋಣ, ಇನ್ನೇನು ಮನೆ ಕಟ್ಟಿ ನಾನು ಹಿಂಗೆ ಮೋಲ್ಡ್ ಹಾಕಿ ಮನೆ ಕಟ್ತೀನಿ ಅಂತ ನನ್ನ ಕನಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಮಾಡ್ತೀನಿ ಅಂತ. ನನ್ನ ಮಗ ಎದ್ಕೊಂಡ್ಮೇಲೆ ಈ ಮಟ್ಟಕ್ಕೆ ತಂದಾನೆ ಅಂದರೆ ನನಗೆ ತುಂಬಾ ಖುಷಿ. ಜನ ಎಷ್ಟು ಇದು ಮಾಡ್ತಿರೋ ಅಷ್ಟೇ ನನಗೂ ಖುಷಿ ಆಯ್ತದೆ. ನಿಮ್ಮ ಥರನೇ ನಾನು ಬಡಿಸ್ತಾನದಲ್ಲೇ ಬೆಳೆದವಳು, ನಾನು ಎಲ್ಲ ಕಷ್ಟ ಸುತ್ತಲ್ಲೂ ನಲ್ಗಿ ಬಂದಿರೋಳು. ನನ್ನ ಮಗ ಹೇಳೋದು ಒಂದೊಂದು ಮಾತೂ ನನಗೆ ಅರ್ಥ ಆಗುತ್ತೆ. ನಾನು ಈ ಥರದಲ್ಲೇ ಬಂದೆ. ನನ್ನ ಥರ ಹೆಣ್ಮಕ್ಳು ಯಾವ ಹೆಣ್ಮಕ್ಳು ಕಷ್ಟದಲ್ಲಿ ಬೆಳೀತಾರೋ ಅವ್ರಿಗೆಲ್ಲ ದೇವರು ಒಳ್ಳೇದು ಮಾಡಲಿ, ಅವ್ರಿಗೆ ಒಳ್ಳೇದಾಗಲಿ, ನನ್ನ ಮಗನ ಕಡೆಯಿಂದ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಕೂತಿದ್ದ ಜಾಗದಲ್ಲೇ ನಾನು ಆರೈಸ್ತೀನಿ. ಈಗ ಅಲ್ಲಿ ಕಾರ್ಯಕ್ರಮದಲ್ಲಿ ಅಷ್ಟು ಹೆಣ್ಮಕ್ಳು ಕತೆ ಕೇಳ್ತೀಯಲ್ಲ, ಏನು ಅನಿಸುತ್ತೆ ಅವಾಗ? ನನಗೆ ಅನಿಸುತ್ತೆ ನಂತರ ಎಲ್ಲ ಹೆಣ್ಮಕ್ಳು ಒಬ್ಬ ಮನೇಲಿ ಪುರುಷ ಸರಿ ಇಲ್ಲ ಅಂತ ಅಂದಾಗ ಅವರು ಎಷ್ಟು ನೋವು ತಿಂತಾರೆ, ಅವರು ಎಷ್ಟು ಹೊರಗಡೆ ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಒಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾರೋ ಇಲ್ಲ ಗಾರೆ ಕೆಲಸ ಮಾಡ್ತಾರೋ, ಒಂದೇನು ಇದರಲ್ಲಿ ಮಕ್ಕಳು ಸಾಕೋಕ್ಕೋಸ್ಕರ ಏನು ಕಷ್ಟಪಡ್ತಾರೋ ಅವ್ರಿಗೆ ಅದು ಗೊತ್ತಿರುತ್ತೆ. ಹೆಣ್ಮಕ್ಳದ್ದು ಎಲ್ಲ ಹೇಳ್ಕೊಳಕ್ಕಾಗಲ್ಲ ಅಂದರೆ ಇವಾಗ ನನ್ನ ಮಗನ ಹತ್ರ ನೀವೆಲ್ಲ ಬಿಡಿಸಿ ಹೇಳ್ಕೊಂಡು ನಿಮ್ಮ ಕಷ್ಟ ಹೇಳ್ಕೊತೀರಾ, ಅವನು ಅದಕ್ಕೆ ಸೊಲ್ಯೂಷನ್ ಕೊಡ್ತಾನೆ. ಒಂದು ನಿಮಗೂ ಒಂಥರ ಏನೋ ಒಳ್ಳೇದಾಗುತ್ತೆ ಅಂದ್ಕೊಂಡು ನಾನು ನುಗ್ಗಿ ಲೈವ್ ಕೇಳ್ಕೊಂಡೆ ನನ್ನ ಎಲ್ಲನೂ ಅರ್ಥ ಮಾಡ್ಕೊಂಡು. ನನ್ನ ಥರ ಕಷ್ಟ ಯಾವ ಥರ ಯಾವ ಹೆಣ್ಮಕ್ಳಿಗೂ ಬರಬಾರ್ದಪ್ಪ, ನನ್ನ ಮಗ ಈ ಥರ ಹೇಳಿ ಅವ್ರಿಗೆ ಒಳ್ಳೆ ಇದು ಸಿಗಲಿ, ಬಿಡುಗಡೆ ಸಿಗಲಿ ಅಂತಲೇ ನಾನು ಹಾರೈಸ್ತೀನಿ ಕುತ್ತಿ ಜಾಗದಲ್ಲಿಯೇ. ಈಗ ಆಶ್ರಮ ಕಟ್ತಾ ಇದೀವಲ್ಲ, ಇನ್ನು ಮೊದಲು ಯೋಚನೆ ಇತ್ತ ಇಂಥದ್ದೊಂದು ಅಥವಾ ಕನಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಆಗುತ್ತೆ ಎಲ್ಲ ಕಡೆಯಿಂದನೂ ಚಪ್ಪಾಳೆ ಹೊಡೆದ್ರೇನೆ ನನಗೂ. ಈಗ ಜನಗಳು ಮಾಡಿರೋದಕ್ಕೆ ತಾನೇ ನಾವಿಷ್ಟು ಮಾಡ್ತಿರೋದು. ನಿಮ್ಮ ಆಶ್ರಯ ನನಗೆ ಬೇಕು. ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ, ಸರಿ ಬಾ, ಒಳ್ಳೇದು ಮಾಡಲಿ. ಏನು ಮುಂದಿನ ಹೊಸ ವರ್ಷಕ್ಕೆ ಆಗುತ್ತಾ? ಮುಂದಿನ ವರ್ಷದಷ್ಟೊತ್ತಿಗೆ ಏನು ಕಷ್ಟ ಅಷ್ಟು ಎಷ್ಟು ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದೆಲ್ಲ ನಾನೀಗಲೇ ಏನು ಹೇಳೋಕ್ಕಾಗಲ್ಲ. ಕೆಲಸ ಇನ್ನೂ ಬೆಜ್ಜಾನೈತೆ. ಗೋಡೆ ಒಂದು ಕಟ್ಟಿದ ಮೇಲೆ ತುಂಬಾ ಕೆಲಸ ಐತೆ. ಮೇಲೆ ಆಶ್ರಮದ್ದು ಎಲ್ಲ ನಮ್ಮ ಒಂದು ಕೈ ಚಪ್ಪಾಳೆ ಹೊಡೆದ್ರೆ ಆಗಲ್ಲ ಅಂತ ಹೇಳಿದ್ನಲ್ಲ, 4-5 ಕೈ ಚಪ್ಪಾಳೆ ಹೊಡೆದ್ರೇ ನನಗೂ ನಾನು ಕಷ್ಟ ಸುಖ ಎಲ್ಲದರಲ್ಲೂ ನಲ್ಗಿ ಆಗುತ್ತೆ. ನನ್ನ ಮಗ ಕೈ ಹಿಡ್ದಾನು ಇವತ್ತು
ನಿಮ್ಮ ನನ್ನ ಮಗ ಕೈ ಹಿಡಿದ್ರೆ, ನೀವು ನನ್ನ ಮಗನ ಕೈ ಹಿಡಿದ್ರೆ ನಾನು ನನ್ನ ಭಗವಂತ ನಮ್ಮ ಕೈ ಹಿಡಿತಾನೆ. ನಿಮ್ಗೆ ಒಳ್ಳೇದಾಗಲಿ, ಭಗವಂತನ ಕಡೆಯಿಂದ ನಿಮಗೆಲ್ಲ ಒಳ್ಳೇದಾಗಲಿ, ಒಳ್ಳೇದಾಗಲಿ ಭಗವಂತ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ವಾರಕ್ಕೊಮ್ಮೆ ಬರೋದಿಲ್ಲಿಗೆ. ಈಗ ನಾನು ಅಂದರೆ ಬಾಡಿಗೆ ಆಶ್ರಮ ಇರೋದು ಇಲ್ಲಿಂದ ಒಂದು 10-15-20 ಕಿಲೋಮೀಟ್ರ್ ದೂರ. ಈಗ ಇಲ್ಲಿ ಮನೆ ಕಟ್ತಾ ಅಂದರೆ ಆಶ್ರಮ ಮನೆ ಎರಡೂ ಒಟ್ಟಿಗೆ ಇಲ್ಲಿ ನಮ್ಮವಂಗೊಂದು ಬಾಡಿಗೆ ಮನೆ ಮಾಡಿಕೊಟ್ಟಿದ್ದೀವಿ. ನಾನಾಗಲೇ ತೋರಿಸೋದ್ನಲ್ಲ, ಪುಟ್ಟ ಮನೆ ಅದೇ. ಇಲ್ಲಿ ನಮ್ಮವು ಒಂದೇ ಇರ್ತದೆ ಕೆಲಸ ಕಡೆ ನೋಡಿಕೊಂಡು, ಕೆಲಸದವ್ರನ್ನೆಲ್ಲ ನೋಡ್ಕೊಬೇಕು, ಕಾಫಿ ಟೀ ಮಾಡಿಕೊಡ್ಬೇಕು, ಒಂದು ಇಲ್ದಿರೋದೆಲ್ಲ ಹೊಂಚಿ ಜಾತ್ರೆ ಇನ್ನೇನು ಮಾಡೋದು. ನನ್ನ ಮಗ ದೂರ ಇರ್ತಾನೆ, ನಾನೇ ಎಲ್ಲ ಇಲ್ಲಿ ಎಲ್ಲ ನೋಡ್ಕೊಬೇಕು. ನಮ್ಮ ತಮ್ಮ ಬರ್ತಾರೆ ನೋಡ್ಕೋತಾರೆ, ನಮ್ಮ ಮಾಮ ಇರೋದಕ್ಕೆ ಎಲ್ಲ ನಡೀತಾ ಐತೆ. ಈಗ ಮಾಮ ಇಲ್ಲದೆ ಹೋಗಿದ್ರೆ ಏನು ಕತೆ ಇರೋದು ಹೇಳು, ನಾವು ಏನು ಮಾಡಬೇಕಾಗಿತ್ತು. ನಮ್ಮ ಮಾಮ ಎಲ್ಲ ನೋಡ್ಕೊಳ್ತಿರೋದು ಅಂದರೆ ನಮ್ಮವರ ಚಿಕ್ಕ ತಮ್ಮ, ದೊಡ್ಡ ತಮ್ಮ ಊರಲ್ಲಿರೋದು, ಚಿಕ್ಕ ತಮ್ಮ ಬೆಂಗಳೂರಲ್ಲಿರೋದು. ಅವರೀಗ ಎಲ್ಲವನ್ನು ನಿಂತು ನೋಡ್ಕೊಳ್ಳೋದು ಏನಸ್ದಲ್ಲ, ಭಾಳ ಹಿಂದೆಯಿಂದಲೂ ಅವರೇ ಎಲ್ಲ ಆಲ್ಮೋಸ್ಟ್ ಮನೆಯದು ನೋಡ್ಕೊಳ್ಳೋದು. ನಾವು ಪುಸ್ತಕದ ಕಡೆ ಇರೋದು, ಬರೀ ಆಶ್ರಮದೊಳಗಡೆ ಇರೋದು, ಪ್ರಾಪಂಚಿಕವಾಗಿ ಅಷ್ಟು ವ್ಯವಹಾರಗಳು ಗೊತ್ತಿಲ್ಲ ಇರೋದರಿಂದ ನಮ್ಮ ಮಾವ ಎಲ್ಲರೂ ನಿಭಾಯಿಸ್ತಾರೆ, ಅದು ಅವ್ರ ದೊಡ್ಡತನ. ಹಾಗೆ ನೋಡಿದ್ರೆ ಮನೆಯನ್ನು ಕಂಪ್ಲೀಟ್ ಆದಮೇಲೆ ತೋರಿಸೋದು ಬೇರೆ ಮಜಾ. ಆದರೆ ಈಗ ಭಾಳಷ್ಟು ಜನ ಏನು ಜನರಿಂದ ಒಂದಷ್ಟು ಹಣ ದೇಣಿಗೆ ತಗೊಂಡು ಬಟ್ ಏನು ತೋರಿಸ್ಲೇ ಇಲ್ಲ ಅಂದ್ಕೊಳ್ಬಾರ್ದು ಅಂತ. ನಿಮ್ಗೆಲ್ಲ ಒಳ್ಳೇದಾಗಲಿ, ನಿಮ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ, ನೀವೆಲ್ಲರೂ ಸಬ್ಸ್ಕ್ರೈಬ್ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬರ್ದಿಲ್ಲ ಏನಾದ್ರು ತಪ್ಪು ಸಬ್ಸ್ಕ್ರೈಬ್ ಅನ್ನವ ಸಬ್ಸ್ಕ್ರೈಬ್ ಅನ್ನವ ಸಬ್ಸ್ಕ್ರೈಬ್ ಹೇಳ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೈ ಮಾಡಿ ಅಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಓದಿಲ್ಲ ಅಂತ ಬೆಲ್ ಬಟನ್ ಒತ್ತಿ ಎಷ್ಟನೇ ಕ್ಲಾಸ್ ಓದಿರೋದು ಅಂತ ನೆಕ್ಸ್ಟ್ ನಮ್ಮ ಮೂವ್ ಎಷ್ಟನೇ ಕ್ಲಾಸ್ ಓದಿರೋದು ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳಿಸ್ತೀನಿ. ಮತ್ತೆ ಸ್ಕೂಲಿಗೆ ಕಳಿಸಿದ್ರು ನಮ್ಮ ತಾತಾರಮ್ಮಲ್ಲಿ, ಆದರೆ ಯಾರದೋ ಮನೇಲಿ ಇದ್ದು ಬೆಲ್ಲೊಡ್ದಾಗ ಮಂತಕ್ಕೆ ಹೋಗೋದು. ಅದ್ರ ಬಗ್ಗೆ ನಮ್ಮ ಅವನೇ ಒಂದೇ ಹೊಡೆದಿದ್ದಕ್ಕೆ ನನ್ನ ಕಡೆ ತಲೆನೂ ಹಾಕಿಲ್ಲ. ಅಂದ್ರೆ ನಮ್ಗೆ ಅಷ್ಟೇ ಬಡಿಸ್ತಾನ ಇತ್ತು, ನಮ್ಮ ತಂದೆಗೆ ಹುಷಾರಿರ್ಲಿಲ್ಲ. ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಮಾತಾಡಿಸ್ತೀನಿ. ಈಗ ಎಷ್ಟು ಸಾಕು, ನಮ್ಮ ಅವ್ವ ಹೋಗಿರೋದು ಒಂದೇ ಕ್ಲಾಸು, ಅದು ಹೆಂಗಾಯ್ತು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀವಿ. ಬಾಯ್ ಬಾಯ್, ಹರೇ ಕೃಷ್ಣ, ಒಳ್ಳೇದಾಗಿ ರಾಮ ಹರೇ ಕೃಷ್ಣ.